ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೇಳುವ ಗುಣ ಬೆಳೆಯಬೇಕಾಗಿದೆ. ಡಾಕ್ಟರ್ ಸಿದ್ದಲಿಂಗ ಮಟ್ಟೆಪ್ಪರವರ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ವಿಜ್ಞಾನ ಎಂದು ಚಿಕ್ಕೋಡಿಯ ಕಿಯಲ್ಲಿ ಸಂಸ್ಥೆಯ ಬಿಕೆ ಕಾಲೇಜಿನ ಭೌತಶಾಸ್ತ್ರ ವಿಷಯದ ಸಹಾಯಕ ಅಧ್ಯಾಪಕರು ಹಾಗೂ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಸಿದ್ದಲಿಂಗ ಮಟ್ಟೆಪ್ಪರವರ ಹೇಳಿದ್ರು. ಅವರು ಅಂಕಲ್ಯ ಕಿಯಲ್ಲಿ ಸಂಸ್ಥೆಯ ಶ್ರೀಮತಿ ಶಾರದಾದೇವಿ ಕೋರೆ ಸಂಯುಕ್ತ ಪದವಿಪೂರ್ವ ಕಾಲೇಜಿನ 2022-23 ಶೈಕ್ಷಣಿಕ ಸಾಲಿನ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಾಣಿಜ್ಯ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಜೊತೆಗೆ ಇಂದಿನ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುವ ಹಾಗೂ ಅಧ್ಯಯನದ ಗುಣವನ್ನು ಬೆಳೆಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಈ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಾಣಿಜ್ಯ ಮೇಳವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಸ್ಥಾನಿಕ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಸಿಬಿ ಕೋರ, ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಚಿಕ್ಕೋಡಿಯ ಶ್ರೀ ಮಲ್ಲಿಕಾರ್ಜುನ ಕೋರೆ ಅವರು ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದವರನ್ನು ಸನ್ಮಾನಿಸಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದು ತಮ್ಮ ಜ್ಞಾನವನ್ನು ವಿಸ್ತರಿಸಿಕೊಂಡು ತುಮೆತ್ತರದ ಸಾಧನೆ ಮಾಡಬೇಕೆಂದರು. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಬಂದ ಡಾಕ್ಟರ್ ಸುನೀಲ್ ಪಾಟೀಲ್ ಮಾತನಾಡಿದರು. ಶ್ರೀ ಆರ್ ಸಿ ಪಾಟೀಲ್ ಸ್ವಾಗತಿಸಿದರು. ವೇದಿಕೆಯ ಮೇಲೆ ಅಜೀವ ಸದಸ್ಯರಾದ ಶ್ರೀ ಬಿ ಎಸ್ ಅಂಬಿ, ಪದವಿ ಕಾಲೇಜಿನ ಪ್ರಾಚಾರ್ಯ ಶ್ರೀ ಎ ಕೆ ಇಟೀಲ, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಜಯಶ್ರೀ ತವಗೊಂಡ ಹಾಗೂ ಸಿಬಿಎಸ್ಇ ಶಾಲೆ ಪ್ರಾಚಾರ್ಯ ಡಾಕ್ಟರ್ ಭಾರತಿ ಪಾಟೀಲ್ ವೇದಿಕೆಯಲ್ಲಿದ್ದರು. ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅನೇಕ ಪ್ರೌಢಶಾಲೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಜೀವ ವಿಜ್ಞಾನದಲ್ಲಿರ್ಬೋದು, ಯಾವುದೇ ಫೀಲ್ಡ್ ಒಳಗಡೆ ಇರಲಿ, ಸೊ ಎಲ್ಲ ಫೀಲ್ಡಲ್ಲಿ ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ನ ಮಾಡಿ ಈ ದೇಶದೊಳಗಡೆ ಮೂಲ ವಿಜ್ಞಾನಕ್ಕೆ ಒಂದು ತಳಹದಿಯನ್ನು ಮಾಡಿಕೊಟ್ಟಿದ್ದಾರೆ. ಈ ಮೂಲ ವಿಜ್ಞಾನಕ್ಕೆ ತಳಹದಿ ಕೊಟ್ಟಿರೋದ್ರಿಂದ ಈ ದೇಶದಲ್ಲಿ ಎಷ್ಟೊಂದು ಟೆಕ್ನಾಲಜಿಗಳು, ಬರೀ ನಾವು ಟೆಕ್ನಾಲಜಿಗಳು ಅಂದ್ಕೊಂಡು ಬರೀ ಹೊರದೇಶಗಳಿಂದ ಮಾತ್ರ ತರಿಸ್ಬೋದಿಲ್ಲ, ನಮ್ಮ ದೇಶಗಳಿಂದನೂ ಒಂದಿಷ್ಟು ಟೆಕ್ನಾಲಜಿ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತೀವಿ. ಸೊ ಈ ಟೆಕ್ನಾಲಜಿಗಳು ಎಕ್ಸ್ಪೋರ್ಟ್ ಆಗಬೇಕಪ್ಪ ಅಂತಂದ್ರೆ ಮೂರು ಅಥವಾ ಯಾವುದೇ ಒಂದು ಟೆಕ್ನಾಲಜಿ ಬರಬೇಕಪ್ಪ ಅಂದ್ರೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಆವಿಷ್ಕಾರ, ಅಂದ್ರೆ ಡಿಸ್ಕವರಿ, ಇನೋವೇಷನ್ ಅಂಡ್ ಇನ್ವೆನ್ಷನ್ ಅಂತೇಳಿ. ಸೊ ಈ ಮೂರು ಬಹಳ ಇಂಪಾರ್ಟೆಂಟ್ ಆಗ್ತವೆ.